ನಮ್ಮ ಇಡೀ ಕನ್ನಡ ಜನತೆಗೆ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಬಂದ್ರೆ ಅದನ್ನ ಅಷ್ಟು ಸಪೋರ್ಟ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಮತ್ತೊಮ್ಮೆ ಪ್ರೂವ್ ಆಗಿದೆ. ಥ್ಯಾಂಕ್ ಯು. ಇದೇ ಯಶಸ್ಸು ಮುಂದುವರಿಯಲಿ ಅಂತ ಕೇಳ್ಕೊತೀನಿ. ಹಾಗೂ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ತಿಳಿಸಬೇಕಾಗಿದ್ದು ದ ಕ್ರಿಯೇಟರ್ ಆಫ್ ಬಗೀರ ಡಾಕ್ಟರ್ ಸುರಿ ಸರ್, ನಮ್ಮ ಡೈರೆಕ್ಟರ್. ಅವ್ರ ಜೊತೆ ಬಹಳ ವರ್ಷಗಳಿಂದ ಜೊತೆಗಿದ್ದೀನಿ. ಈಸ್ ಮೈ ಫಾದರ್ ಫಿಗರ್, ಮೈ ಮೆಂಟರ್, ಎವ್ರಿಥಿಂಗ್. ನಾನು ನೋಡಿದ್ದೀನಿ, ನಾವು ಆಫೀಸಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ನಮ್ಮ ಸಂತು ವಿನಯ್ ಜೊತೆ ಎಲ್ಲ ಕುತ್ಕೊಂಡು ಪ್ರತಿ ದಿನ ಅದೇ ಸೀನ್ಗಳು ಬರೆಯೋದಾಗ್ಲಿ, ಕಥೆಗಳು ಕಂಪ್ಲೀಟ್ ಮಾಡೋದಾಗ್ಲಿ, ಡೈಲಾಗ್ಸ್ಗಳು ಇರೋದು ಹೇಳ್ಬಿಟ್ಟು ಹಿಂಗಿದೆ ಇದಂಗಿದೆ ಅಂತ ಬಹಳ ಅವ್ರ ಸ್ಟ್ರಗಲ್ ನೋಡಿದ್ದೀನಿ ಅವ್ರದ್ದು. ಅವ್ರಿಗೊಂದು ಇಂಥ ಒಂದು ಯಶಸ್ಸು ಸಿಗಬೇಕಾಗಿತ್ತು, ಸಿಕ್ತು. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಸುರಿ ಸರ್. ಈ ಬೇಕೆ ಮುಂದೆ ನಿಮ್ಗೆ ಹೇಳೋದು ಅಂದ್ರೆ ಐ ಲವ್ ಯು ಸರ್, ಲವ್ ಯು. ಮತ್ತೆ ಮುರಳಿ ಸರ್, ಇದೆರಡನೇ ಸಿನಿಮಾ, ಯು ಸಚ್ ಎ ಸ್ವೀಟ್ ಹಾರ್ಟ್, ವೆರಿ ಕಂಫರ್ಟಬಲ್ ವರ್ಕಿಂಗ್ ವಿತ್ ಯು, ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಮತ್ತೆ ನಮ್ಮ ವಿಜಿ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಮತ್ತೆ ಮೂರನೇ ಸಿನಿಮಾ ಒಂದು ಫಿಲಮ್ಸ್ ಅಲ್ಲಿ ನಮ್ಮ ಪ್ರಶಾಂತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜೊತೆ ಮಾಡಿದ ಪುನಿ ಸೂಪರ್ ನೈಸ್, ನನ್ನ ಜೊತೆ ಇದ್ದು ಅದೆಲ್ಲ ಮಾತಾಡ್ಕೊಂಡು ಶೇರ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಅಜೀಸ್ ಸರ್, ಸೂಪರ್ ಸರ್, ಎಜೆ ಎಕ್ಸ್ಟ್ರಾರ್ಡಿನರಿ. ಮತ್ತೆ ನಮ್ಮ ಜಾಕಿ ಕಾಟ ಕೊಡ್ತಾ ಇದೆ ಇವತ್ತು, ತುಂಬಾ ಇಷ್ಟ ಆದಕ್ಕೆ ತುಂಬಾ ಬೈದಿದ್ದೀನಿ. ಥ್ಯಾಂಕ್ ಯು. ಒಳ್ಳೆಯದಾಗ್ಲಿ ಇದೇ ತರ. ಮತ್ತೆ ಈ ಸಿನಿಮಾನ ಇನ್ನೂ ಯಶಸ್ ಕಂಟಿನ್ಯೂ ಆಗಲಿ, ಎಲ್ಲರೂ ಬಂದು ಇಷ್ಟೊಂದು ಸಪೋರ್ಟ್ ಮಾಡಿದ್ರೆ ಹೀಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಆ ಕ್ರೆಡಿಟ್ ಎಲ್ಲ ನಮ್ಮ ಡಾಕ್ಟರ್ ಸುರಿ ಸರ್ಗೆ ಹೋಗ್ಬೇಕು. ಮತ್ತೆ ಇನ್ನೊಂದು ಹೆಸರು ಮರ್ತಿದ್ದೆ, ನಮ್ಮ ಪ್ರಕಾಶ್ ಮೇಕಪ್ ಮ್ಯಾನ್, ಅವನು ಬಹಳ ಕಷ್ಟ ಬಿದ್ದಿದ್ದಾನೆ ನನ್ನ ಜೊತೆ. ಮತ್ತೆ ಈ ಕ್ರೆಡಿಟ್ ಸುರಿ ಸರ್ ಯಾಕೆ ಹೋಗ್ಬೇಕಂದ್ರೆ, ಗರುಡಾರಾಮ್ ಎಲ್ಲ ಇದರ ಸಿನಿಮಾಗಳಲ್ಲಿ ಒಂದೇ ತರ ಕಾಣಿಸ್ಕೊಂತಾನೆ, ಬೇರೆ ತರ ತೋರಿಸ್ಬೇಕಪ್ಪ ರಾಮ್ ಅಂತ ಹೇಳಿ ಅದಕ್ಕೆ ಸ್ಟಡಿ ಮಾಡಿ ಅದನ್ನ ಮೇಕಪ್ಗೋಸ್ಕರ ಯಾರನ್ನೂ ಕರೆಸಿ ಎಲ್ಲೆಲ್ಲಿಂದ ಕರೆಸಿ ಬೇರೆ ತರ ಪ್ರಾಸ್ಥೆಟಿಕ್ಸ್ ಎಲ್ಲ ತರಿಸಿ ಮತ್ತೆ ಟ್ರೈ ಮಾಡ್ಕೊಡ್ತು. ಏಳೆಂಟು ಸಲ ಫೇಲ್ಯೂರ್ ಆಯ್ತು. ಮತ್ತೊಮ್ಮೆ ತಿರ್ಗಾ ಪ್ರಕಾಶ್ ಹತ್ರ ಒಂದ್ಸಲ ಫೇಲ್ಯೂರ್ ಹಾಗೆ ಹೋಗ್ಬಿಟ್ಟಿದ್ದ. ಮತ್ತೆ ಸುರಿ ಸರ್ ಫೋನ್ ಮಾಡಿ, ಇಲ್ಲ ಸರ್ ನಾನು ಇದನ್ನ ಅಚೀವ್ ಮಾಡ್ತೀನಿ, ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿ ಅದನ್ನ ಲಾಸ್ಟ್ ಇನ್ನೇನು ಶೂಟಿಂಗ್ ಇದೆ ಅಂದಾಗ ಲಾಸ್ಟ್ ದಿನ ಫೈನಲೈಸ್ ಆಯ್ತು. ಸುರಿ ಸರ್ ಓಕೆ ಆಯ್ತು. ಬಟ್ ನನಗೆ ಇದು ಒಂಥರ ಟಫ್ ಆಗಿತ್ತು, ಒಳ್ಳೆ ಅಡ್ವೆಂಚರಸ್ ಆಗಿತ್ತು. ಐ ಎಂಜಾಯ್ ಥೋರಲಿ, ಐ ಎಂಜಾಯ್. ಥ್ಯಾಂಕ್ ಯು. ನಮ್ಮ ಪ್ರಕಾಶ್ ಗಂತು ನಿಜವಾಗ್ಲು, ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನೆಲ್ಲ ಹೆದರಿಸಿದ್ದಕ್ಕೆ ಥ್ಯಾಂಕ್ ಯು. ಮೇಕಪ್ ಆರ್ಟಿಸ್ಟ್ ಆಗಿರುವಂತಹ ಪ್ರಕಾಶ್, ಹಾ ಸರ್, ಹೊಂಬಾಳೆ ಜೊತೆಗೆ ನಿಮ್ಮನ್ನಂತೂ ಖಂಡಿತ ನಿರಂತರ, ಅದರ ಜೊತೆಗೆ ವಕೀಲನ ಭಾಗವಾಗಿದ್ದು ಎಷ್ಟು ಖುಷಿ ಆಗ್ತದೆ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಹೊಂಬಾಳೆ ಫಿಲ್ಮ್ಸ್ ನಮ್ಮನೆ, ನಮ್ಮನೆಯಿಂದ ಇನ್ನೊಂದು ದೊಡ್ಡ ಹಿಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಬಗೀರ. ಈ ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಈ ಚಿತ್ರದ ಭಾಗವಾಗಿದ್ದೀನಿ. ಹಾಗಾಗಿ ಯಶಸ್ಸಿನ ಜೊತೆ ಇರೋದು ಭಾಳ ಖುಷಿಯಾಗುವಂಥ ವಿಚಾರ, ಯಾಕಂದರೆ ಶುಕ್ರವಾರ ನಾವು ಮಾಡಿದ್ದ ಸಿನಿಮಾಗಳು ಸೋತ್ರೆ ಆಗುವಂಥ ನೋವು ಎಂಥದ್ದು ಅಂತ ನಮ್ಗಳಿಗೆ ಎಲ್ರಿಗೂ ಗೊತ್ತಿದೆ. ಇಲ್ಲಿ ಇಲ್ಲಿ ಕೂತಿರೋ ಎಲ್ಲ ಟೆಕ್ನಿಷಿಯನ್ಸು ಆ್ಯಕ್ಟರ್ಸು ಎಲ್ರಿಗೂ ಗೊತ್ತು. ಆ ನೋವುಗಳನ್ನು ನಾವು ಹಲವು ಸರ್ತಿ ಅನುಭವಿಸಿರ್ತೀವಿ. ಹಾಗಾಗಿ ಒಂದು ಸಿನಿಮಾ ಹಿಟ್ಟಾದ ತಕ್ಷಣ ನಮಗಾಗುವ ಸಂಭ್ರಮ ಸಂತೋಷ ಅಷ್ಟಿಷ್ಟಲ್ಲ. ಥ್ಯಾಂಕ್ ಯು ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಸೂರ್ಯವ್ರಿಗೆ. ಸೂರ್ಯವರು ನಾನು ಭಾಳ ಭಾಳ ವರ್ಷಗಳ ಸ್ನೇಹಿತರು, ಭಾಳ ವರ್ಷಗಳ ಸ್ನೇಹಿತರು. ಸಿನಿಮಾಗಳ ಬಗ್ಗೆ ತುಂಬ ಹೊತ್ತು ಮಾತಾಡಿದ್ದೀವಿ, ತುಂಬ ದಿನಗಳು ಮಾತಾಡ್ತಾ ಮಾತಾಡ್ತಾ ಅವ್ರ ಜೊತೆನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಂದು ಹಿಟ್ ಸಿನಿಮಾ ಅವರಿಂದ ಬಂದಿದ್ದು ಭಾಳ ಖುಷಿ ಆಗ್ತಾ ಇದೆ. ಹಾಗೆ ಮುರಳಿ ಸರ್ ಜೊತೆಗೂ ಕೂಡ ನಾನು ಒಂದು ನಾಲ್ಕು ಸಿನಿಮಾದಲ್ಲಿ ಜೊತೆಗೆ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಅವ್ರ ಜೊತೆಗೆ ಕಂಡಿದ್ದು
ಬಹಳ ಖುಷಿಯಾದಂಥ ವಿಚಾರ. ಇನ್ನು ಹೊಂಬಾಳೆ ಸಿನಿಮಾದ ವಿಜಯ್ ಕುಮಾರ್ ಅವರಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ, ಟೆಕ್ನಿಷಿಯನ್ಸ್ಗೆ, ಸಾರ್ ನಟರಿಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೀನಿ ಮತ್ತು ಎಲ್ರಿಗೂ ಧನ್ಯವಾದಗಳು. ಜಾಕಿ ಎಸ್ಪೆಷಲಿ ಜಾಕಿಗೆ ಭಾಳ ದೊಡ್ಡ ಧನ್ಯವಾದ ಹೇಳಬೇಕು. ಯಾಕಂದರೆ ನಮ್ಮ ಡೇಟ್ಗಳನ್ನೆಲ್ಲ ಹಲವು ಬಾರಿ ಅದನ್ನು ಬದಲಾಯಿಸಿ ಚೇಂಜ್ ಮಾಡಿ ಅಡ್ಜಸ್ಟ್ ಮಾಡಿ ನಮ್ಮನ್ನು ಭಾಳ ಸಹಿಸ್ಕೊತಾ ಇದ್ದ. ಥ್ಯಾಂಕ್ ಯು ಜಾಕಿ ಬಾಬಣ್ಣ, ಥ್ಯಾಂಕ್ ಯು ಆಲ್.